ಇದು ಒಂದು ಬ್ಲ್ಯಾಕ್ ಪೆಪ್ಪರ್ ಬಳ್ಳಿ ಸೋ ಇದನ್ನ ನಾವು ವಿಯೆಟ್ನಾಮ್ ಸ್ಟೈಲ್ ಅಲ್ಲಿ ಬೆಳೆಸ್ತಾ ಇದೀವಿ ಅಪ್ಪ ಇದು ಮಲ್ನಾಡಲ್ ಆಪಲ್ ಗಿಡ ಅಂತೀರಾ ಹೌದು ರೀ ಮಲ್ನಾಡಲ್ ಆಪಲ್ ಗಿಡ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಮ್ಮ ಮನೆ ಬ್ಯಾಕ್ ಯಾರ್ಡ್ ಅಲ್ಲಿ ಇದೀನಿ ಇಲ್ಲೇನ್ ಮಾಡ್ತಾ ಇದೀನಿ ಅಂತ ಅಂದ್ರೆ ನಾನು ನಿಮ್ಮ ಕೆಲವೊಂದು ಗಿಡಗಳ ಬಗ್ಗೆ ಹೇಳಬೇಕು ಆ ಗಿಡಗಳನ್ನ ನಾವು ಎಕ್ಸ್ಪರಿಮೆಂಟಲ್ ತರ ಹಾಕಿದ್ವಿ ಆದ್ರೆ ಅವುಗಳು ತುಂಬಾ ಚೆನ್ನಾಗಿ ಬಂದಿದಾವೆ ಹಾಗೇನೇ ತನೆ ಬಿಟ್ಟಿದಾವೆ ಕೆಲವೊಂದರಲ್ಲಿ ಕಾಯಿಗಳು ಬರ್ತಾ ಇದಾವೆ ಅದು ಯಾವುದು ಯಾವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಇದು ಒಂದು ಬ್ಲ್ಯಾಕ್ ಪೆಪ್ಪರ್ ಬಳ್ಳಿ ಸೋ ಇದನ್ನ ನಾವು ವಿಯೆಟ್ನಾಮ್ ಸ್ಟೈಲ್ ಅಲ್ಲಿ ಬೆಳೆಸ್ತಾ ಇದೀವಿ ಸೋ ಇದು ಏನು ಹೇಗೆ ಇದನ್ನ ಬೆಳೆಸೋದು ಇದರ ಪ್ರೊಸೀಜರ್ ಹೆಂಗೆ ಅಂತ ನಾನು ಹೇಳ್ತೀನಿ ನೋಡಿ ಫಸ್ಟ್ ನಾವು ಒಂದು ಪಿಲ್ಲರ್ ನ ಮಾಡ್ಕೋಬೇಕು ಅದಾದ ಮೇಲೆ ಆ ಪಿಲ್ಲರ್ ಸುತ್ತ ಒಂದು ಮೆಶ್ ನ ಕಟ್ಟಬೇಕಾಗುತ್ತೆ ಆ ಮೆಶ್ ಒಳಗಡೆ ನಾವು ಗೊಬ್ಬರ ಹಾಗೆ ಕೋಕೋ ಪೆಟ್ಟು ಆಮೇಲೆ ತೆಂಗಿನಕಾಯಿದು ಸಿಪ್ಪೆಗಳನ್ನ ಹಾಕಿದೀವಿ ನೀವು ನೋಡ್ತಾ ಇರ್ಬೋದು ಕಾಣಿಸ್ತಿದೆ ಅನ್ಸುತ್ತೆ ಇಲ್ಲಿ ತೆಂಗಿನಕಾಯಿ ಸಿಪ್ಪೆ ಇದೆ ಹಾಗೆ ಗೊಬ್ಬರ ಇದೆ ಮೇಲ್ಗಡೆ ಕೋಕೋ ಪೆಟ್ ಕೂಡ ಹಾಕಿದೀವಿ ಸೊ ಹಾಕಿರೋದ್ರಿಂದ ಅಲ್ಲಿಂದ ನಾವು ಆಚೆ ಕಡೆಗೆ ಗಿಡನ ನೆಟ್ಟಿದ್ದೀವಿ ಗಿಡ ಅಂದರೆ ಬಳ್ಳಿ ನೆಟ್ಟಿದ್ದೀವಿ ಸೊ ಅದು ಬಳ್ಳಿ ಇಲ್ಲಿಂದ ಬೆಳ್ಕೊಂಬಂದಿದೆ ಹಾಗೇನೇ ಆ ಬೇರುಗಳು ಇಲ್ಲೆಲ್ಲ ಕಡೆನೂ ಇದ್ದಾವೆ ನೋಡಿ ಎಲ್ಲ ಕಡೆ ಇದು ಬೇರು ಬಿಟ್ಟಿದೆ ಸೊ ಆ ಬೇರುಗಳು ಎಲ್ಲ ಕಡೆ ಇದ್ದಾವೆ ಗೊಬ್ಬರ ಮತ್ತು ಕೋಕೋ ಪಿಟ್ ಹಾಕಿರೋ ಕಡೆಗೇನೆ ಹೋಗಿದ್ದಾವೆ ಸೊ ಇದು ಏನು ನಾವು ಮೇನ್ ರೀಸನ್ನು ಈ ಥರ ಬೆಳೆಸೋದಕ್ಕೆ ಅಂತ ಅಂದರೆ ಯೂಶ್ವಲಿ ನಾವು ಹೇಗೆ ಬೆಳೆಸ್ತೀವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಡೈರೆಕ್ಟ್ ಅಡಿಕೆ ಮರ ಅಥವಾ ಕಾಫಿ ತೋಟ ಅಲ್ಲಿ ಯಾವುದಾದ್ರೂ ಕಾಡಿನ ಮರಗಳಿಗೆ ಹಾಕ್ತೀವಿ ಅದು ಬರೀ ಅದ್ರ ಬುಡಕ್ಕೆ ಮಾತ್ರ ಪೋಷಕಾಂಶ ಸಿಗುತ್ತೆ ಹೊರತು ಬೇರುಗಳಿಗೆ ಈ ಥರ ಎಲ್ಲೂ ಸಿಗೋದಿಲ್ಲ ಸೊ ಹೀಗೆ ಸಿಗೋದ್ರಿಂದ ಒಂದು ಈ ಬಳ್ಳಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಎಲ್ಲ ಕಡೆನೂ ಬಳ್ಳಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇನ್ನೊಂದು ಈಲ್ಡ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಇದೊಂದು ಎಕ್ಸ್ಪೆರಿಮೆಂಟಲ್ ಥರ ಮಾಡಿದ್ದೀವಿ ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಹೂ ಗಿಡ ಇದೆ ಏನು ಅಂತ ತೋರಿಸ್ತೀನಿ ಬನ್ನಿ ಇದು ರಂಬುಟಾನ್ ಅಂತ ಹೇಳಿ ಇದು ಥೈಲ್ಯಾಂಡಿನ ಒಂದು ಹಣ್ಣು ಇದು ತುಂಬ ರೇರ್ ಫ್ರೂಟ್ ಇಲ್ಲಿ ಇಂಡಿಯಾದಲ್ಲಿ ಸೊ ಇವಾಗಿನ ಪ್ರೆಸೆಂಟ್ ಮಾರ್ಕೆಟ್ ರೇಟಿಗೆ ಬಂದರೆ ಒಂದು 250-300 ರುಪೀಸ್ ಇರುತ್ತೆ ಇದು ಕೆಜಿ ಬಂದು ಸೊ ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಇಂಡಿಯಾದಲ್ಲಿ ಇದು ನಮಗೆ ಸಿಗೋದಿಲ್ಲ ತುಂಬ ರೇರ್ ಆಗಿ ಸಿಗೋದ್ರಿಂದ ನಾವು ಇದನ್ನು ಈ ಗಿಡ ತೊಗೊಂಬಂದು ಹಾಕಿದ್ವಿ ಇವಾಗ ಇದು ತೆನೆ ಬಂದಿದೆ ಎಲ್ಲದರಲ್ಲೂ ಹೂವಿದೆ ಹಾಗೆ ತೆನೆಗಳು ತುಂಬ ಚೆನ್ನಾಗಿ ಬಂದಿದೆ ಸೊ ಈ ವರ್ಷ ನಮ್ಗೆ ಈ ಹಣ್ಣು ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀವಿ ಹಾಗೇನೇ ಇದು ಟ್ರಾಪಿಕಲ್ ರೀಜನಲ್ಲಿ ಈ ಹಣ್ಣು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಮಲೆನಾಡು ಭಾಗದಲ್ಲಿ ಇದನ್ನು ಬೆಳಿಬೋದು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹಾಕಿದ್ದೀವಿ ಈಗ ರಂಬುಟಾನ್ ಆಯಿತು ಈಗ ನೆಕ್ಸ್ಟ್ ಯಾವ ಹಣ್ಣಿನ ಗಿಡಕ್ಕೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಈ ಹಣ್ಣಿನ ಗಿಡ ಬಂದು ವಾಟರ್ ಆ್ಯಪಲ್ ಅಂತ ಹೇಳಿ ನೀವು ನೋಡ್ತಾ ಇರಬಹುದು ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಹಾಗೆ ನಾವಿಲ್ಲಿ ಹಾಕಿರೋದು ಗ್ರೀನ್ ಕಲರ್ ಹಣ್ಣಾಗುತ್ತೆ ಅಷ್ಟೇ ಕೆಲವೊಂದು ರೆಡ್ ಕಲರ್ ಕೂಡ ಇರುತ್ತೆ ಸೊ ಈ ಹಣ್ಣು ಬಂದು ಯೂಶ್ವಲಿ ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಎಲ್ಲ ಕಡೆಯೂ ಅವೈಲೇಬಲ್ ಇದೆ ಇದು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ತಿಂದಾಗ ನಾರಿನ ಅಂಶ ಮತ್ತು ವಾಟರಿ ಸ್ವಲ್ಪ ಜಾಸ್ತಿ ಇರುತ್ತೆ ಹಂಗೆ ಹೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಈ ಗಿಡ ನಾವು ನೆಟ್ಬಿಟ್ಟು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ನಮಗೆ ತುಂಬ ಲಾಸ್ಟ್ ಇಯರಿಂದ ತುಂಬ ಹಣ್ಣುಗಳಾಗ್ತಿದ್ದಾವೆ ಹಾಗೆ ನೀವೇ ನೋಡ್ತಾ ಇರ್ಬೋದು ಎಲ್ಲ ಕಡೆಯೂ ಮೊಗ್ಗಿದೆ ಹಾಗೇ ಇಲ್ಲಿ ನೋಡಿ ಎಷ್ಟೊಂದು ಒಂದು ಗೊಂಚಲಷ್ಟು ಹಣ್ಣಾಗಿದೆ ಸೊ ಇಲ್ಲಿ ನೋಡಿ ಹಾಗೆ ಇಡೀ ಗಿಡ ತುಂಬಾನು ಸಣ್ಣ ಸಣ್ಣ ಮಿಡಿಕಾಯಿಗಳಿದ್ದಾವೆ ಹಾಗೆ ತುಂಬ ಹೂ ಬಿಟ್ಟಿದೆ ಈ ಗಿಡ ಸೊ ಲಾಸ್ಟ್ ಇಯರ್ ಕೂಡ ಆಗಿತ್ತು ಲಾಸ್ಟ್ ಇಯರ್ ಜಾಸ್ತಿ ಆಗಿರಲಿಲ್ಲ ಸ್ವಲ್ಪ ಹಣ್ಣು ಸಿಕ್ಕಿತ್ತು ಆದರೆ ಈ ವರ್ಷ ತುಂಬ ಬಿಡ್ತಾ ಇದೆ ನಮಗೂ ಖುಷಿ ಇದೆ ಈ ವಾಟರ್ ಆ್ಯಪಲ್ನ ಹೂ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಇದೇ ಇದ್ರ ಹೂಗು ಈ ಹೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೇನೆ ಇಲ್ಲಿ ನೋಡಿ ಚಿಕ್ಕ ಕಾಯಿ ಕೂಡ ಇದೆ ಸೊ ಇದಾಗಿತ್ತು ನಮ್ಮ ವಾಟರ್ ಆ್ಯಪಲ್ ಗಿಡದ ಗಿಡ ಹಾಗೇನೆ ನೆಕ್ಸ್ಟ್ ಹೂ ಹಣ್ಣಿನ ಗಿಡ ಯಾವುದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನಾನು ಇವಾಗ ತೋರಿಸ್ತಾ ಇರೋ ಗಿಡ ಬಂದುಬಿಟ್ಟು ಹಲಸಿನ ಹಣ್ಣಿನ ಗಿಡ ಏನಿದು ಹಲಸಿನ ಹಣ್ಣಿನ ಗಿಡದಲ್ಲಿ ಸ್ಪೆಷಾಲಿಟಿ ಅಂತ ಹೇಳ್ತೀರಾ ಯೂಶ್ವಲಿ ನಾವು ಹಲಸಿನ ಹಣ್ಣು ತಿನ್ನಬೇಕಾದ್ರೆ ನಮ್ಗೆ ಅದ್ರದ್ದು ಗಮ್ಮಿಂದನೇ ಸ್ವಲ್ಪ ಕಷ್ಟ ಆಗುತ್ತೆ ತಿನ್ನೋದಕ್ಕೆ ಈ ವೆರೈಟಿ ಬಂದುಬಿಟ್ಟು ಇದು ಗಮ್ಲೆಸ್ ಹಲಸಿನ ಹಣ್ಣು ಸೊ ಇದರಲ್ಲಿ ನಾವು ಹಣ್ಣಲ್ಲಿ ಯಾವುದೇ ಥರದ ಗಮ್ ಇರೋದಿಲ್ಲ ತುಂಬ ಈಸಿ ಕೂಡ ತಿನ್ನೋದಕ್ಕೆ ಹಾಗೆಯೇ ನಾರ್ಮಲ್ ಹಲಸಿನ ಹಣ್ಣಲ್ಲಿ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ಹಾಗೆ ಈ ಗಿಡದ ಇನ್ನೊಂದು ಸ್ಪೆಷಾಲಿಟಿ ಏನಂತ ಅಂದರೆ ಇದನ್ನು ನೆಟ್ಟು ನಮ್ಗೆ 2 ವರ್ಷ ಆಗಿದೆ ಆಲ್ರೆಡಿ ನಮ್ಗೆ ಇದರಲ್ಲಿ ಹಣ್ಣುಗಳು
ಕಾಯಿಗಳು ಬರಕ್ಕೆ ಸ್ಟಾರ್ಟ್ ಆಗಿದಾವೆ ಸೋ ಇದು ಬೇಗ ಈಲ್ಡ್ ಬರುತ್ತೆ ಅನ್ನೋದು ಒಂದು ಸ್ಪೆಷಾಲಿಟಿ ನಾನು ಇವಾಗ ತೋರ್ಸಕ್ಕೆ ಬಂದಿರೋಂಥ ಗಿಡ ಬಂದು ಆಪಲ್ ಗಿಡ ಏನಪ್ಪ ಇದು ಮಲೆನಾಡಲ್ಲಿ ಆಪಲ್ ಗಿಡ ಅಂತೀರಾ ಹೌದು ರೀ ಮಲೆನಾಡಲ್ಲಿ ಆಪಲ್ ಗಿಡನೇ ನೀವೇ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ನಮ್ಮ ಆಪಲ್ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಮಲೆನಾಡು ಮತ್ತು ಟ್ರಾಪಿಕಲ್ ರೀಜನ್ಗೆ ಅಂತಲೇ ಇರೋಂಥ ಒಂದು ಆಪಲ್ ಗಿಡ ಇದ್ರ ವೆರೈಟಿ ಹೆಸರು ಬಂದು ಹರಿಮಾನ್ ಅಂತ ಹೇಳಿ ಸೊ ಇದನ್ನು ಆಲ್ರೆಡಿ ನಮ್ಮ ಕೂರ್ಗಲ್ಲಿ ಬೆಳೆದು ಸಕ್ಸಸ್ ಆಗಿದ್ದಾರೆ ಹಾಗೆ ನಾವು ಇದ್ರದ್ದು ಒಂದು ಮೂರ್ನಾಲ್ಕು ಗಿಡಗಳನ್ನ ಹಾಕಿದ್ದೀವಿ ಅದಿನ್ನೂ ಒಂದ್ಸಲ ಆಪಲ್ ಬಂದಮೇಲೆ ನಾನು ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು